ನಮ್ಮಲ್ಲಿ ಸುಮಾರು ಜನ ಬೋರ್ವೆಲ್ ಕೊರಿಸ್ತಾನೆ ಇರ್ತಾರೆ, ಫೇಲ್ ಆಯಿತು ಅಂತ ಮತ್ತೆ ಮತ್ತೆ ಕೊರಿಸ್ತಾರೆ, ಮತ್ತು ಇರೋ ಜಮೀನಿಗೆ ಇವಾಗಿರೋ ಬೋರ್ವೆಲಲ್ಲಿ ನೀರು ಸಾಕಾಗ್ತಿಲ್ಲ ಅಂತ ಮತ್ತೆ ಬೋರ್ವೆಲ್ಗಳನ್ನು ಕೊರಿಸ್ತಾರೆ. ಒಂದು ಬತ್ತು ಅಂಥೇಳಿ ಮತ್ತೊಂದು ಬೋರ್ವೆಲ್ ಕೊರಿಸ್ತಾರೆ, 600 ಅಡಿ, 700 ಅಡಿ, 1000 ಅಡಿ, 2000 ಅಡಿ ತನಕ ಎಲ್ಲ ಹೋಗ್ತಾರೆ. ಹೀಗೆ ಹೋಗೋದ್ರಿಂದ ಆ ನೀರನ್ನು ಕುಡಿಯುವ ಮನುಷ್ಯರಿಗೆ ಅನಾರೋಗ್ಯ ಬರುತ್ತೆ, ಇಂಥ ಎಲ್ಲ ಸಮಸ್ಯೆ ನಡೀತಾನೆ ಇದೆ. ಇಷ್ಟಾದ್ರೂ ಪ್ರತಿ ವರ್ಷ ಬೋರ್ವೆಲ್ ಕೊರೆಯೋದು ನಮ್ಮಲ್ಲಿ ಕಡಿಮೆ ಆಗ್ತಿಲ್ಲ. ಇವತ್ತು ನಾನು ಎರಡು ಪುಸ್ತಕಗಳು ಅಂತ ಅವಳಿ ಪುಸ್ತಕಗಳು ಅಂತ ಹೇಳ್ಬೋದು, ದೇವರಾಜ ರೆಡ್ಡಿ ಅವರು ಬರೆದಿರೋದು. ಒಂದು ಕೊಳವೆ ಬಾವಿಗೆ ಜಲ ಮರುಪೂರಣ, ಇನ್ನೊಂದು ಬತ್ತಿದ ಕೊಳವೆ ಬಾವಿಯಲ್ಲಿ ಉಕ್ಕಿದ ಗಂಗೆ ಅಂತ, ಇವೆರಡು ಪುಸ್ತಕಗಳು. ಇದರಲ್ಲಿ ಭೂಮಿಯಿಂದ ನಾವು ನೀರು ಹೀರೋದಷ್ಟೇ ಅಲ್ಲ, ಸಾವಿರಾರು ವರ್ಷಗಳಿಂದ ಭೂಮಿ ಒಳಗಡೆ ಏನು ನೀರು ಹೋಗಿದೆ ಅದನ್ನು ನಾವು ಕೊಳವೆ ಬಾವಿಯನ್ನು ತೋಡಿ ತೆಗಿತಾ ಇದ್ದೀವಿ. ಬೋರ್ವೆಲ್ ತೋಡಿ 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 ನೀರು ತೆಗಿತಾ ಇದ್ದೀವಿ. ಯಾವುದೋ ಕಾಲದಲ್ಲಿ ಎಷ್ಟೋ ವರ್ಷಗಳಿಂದ ಸಂರಕ್ಷಿತವಾಗಿರೋ ನೀರನ್ನು, ಸಂಗ್ರಹವಾಗಿರೋ ನೀರನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡೋದಷ್ಟೇ ಅಲ್ಲ, ನಾವು ವಾಪಸ್ ಅಲ್ಲಿಗೆ ನೀರು ಹಾಕಬೇಕು ಅನ್ನುವ ಚಿಂತನೆಯನ್ನು ಈ ಪುಸ್ತಕಗಳು ನಮಗೆ ತೋರಿಸುತ್ತೆ. ದೇವರಾಜ ರೆಡ್ಡಿ ಅವ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಅವರು ಒಂದು ಕಾಲದಲ್ಲಿ ಈ ಥರ ಬೋರ್ವೆಲ್ ಪಾಯಿಂಟ್ ನೋಡೋದನ್ನೇ ಉದ್ಯೋಗ ಮಾಡ್ಕೊಂಡಿದ್ರು. ಸಾವಿರಾರು ಪಾಯಿಂಟ್, ಸುಮಾರು 50,000ಕ್ಕೂ ಹೆಚ್ಚು ಪಾಯಿಂಟ್ಗಳನ್ನು ನೋಡಿ ಆಲ್ಮೋಸ್ಟ್ ಎಲ್ಲ ಅವ್ರದ್ದು ಸಕ್ಸಸ್ಸೇ ಅವ್ರದ್ದು. ಯಾಕಂದರೆ ಭಾಳ ವೈಜ್ಞಾನಿಕವಾಗಿ ಅದನ್ನು ಅವ್ರು ನೋಡ್ತಾ ಇದ್ರು ಬೋರ್ವೆಲ್ ಪಾಯಿಂಟ್ಗಳನ್ನು. ಆದರೆ ಆಮೇಲೆ ಅವ್ರಿಗೆ ಅನಿಸಿ ಇಲ್ಲ ಇದು ಭಾಳ ತಪ್ಪಾಗ್ತಿದೆ, ನಾವು ಭೂತಾಯಿನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿ ಅವರು ಬೋರ್ವೆಲ್ಗಳನ್ನು ಯಾರ್ಯಾರು ತೆಗೆಸಿರ್ತಾರೆ, ಎಲ್ಲೆಲ್ಲಿ ಬೋರ್ವೆಲ್ ಬತ್ತಿರುತ್ತೆ ಅಲ್ಲಿಗೆ ಮಳೆ ನೀರಿನ ಮೂಲಕ ಮರುಪೂರಣ ಹೇಗೆ ಮಾಡ್ಬೋದು ಅಂತರ್ಜಲವನ್ನು ಬೋರ್ವೆಲ್ನ ಅಂತ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ಅದೇ ಕೆಲಸವನ್ನೇ ಮಾಡ್ತಿದ್ದೆ. ಅವ್ರ ಉದ್ಯೋಗನೇ ಇವಾಗ ಬೋರ್ವೆಲ್ ಮರುಪೂರಣ, ಅದಕ್ಕೆ ಸಂಬಂಧಪಟ್ಟ ಪುಸ್ತಕ ಇದು. ಇವ್ರನ್ನ ನಾನು ಭೇಟಿಯಾದಾಗ ಇವ್ರೇನು ಹೇಳಿದರು ಅಂದರೆ, ನಾನು ಪುಸ್ತಕದಲ್ಲಿ ಹೇಗೆ ಕೊಳವೆ ಬಾವಿಯನ್ನು ರೀಫಿಲ್ ಮಾಡ್ಬೋದು, ಅಂತರ್ಜಲವನ್ನು ರೀಫಿಲ್ ಮಾಡ್ಬೋದು ಅಂತ ನಮ್ಮ ಪುಸ್ತಕದಲ್ಲೇ ಹೇಳಿಬಿಟ್ಟಿದ್ದೀನಿ. ಎಷ್ಟೋ ಜನ ನಮ್ಮನ್ನು ಕನ್ಸಲ್ಟ್ ಮಾಡ್ದೇ ಅವರೇ ಮಾಡ್ತಿದ್ದಾರೆ, ಹಾಗಂತ ನಮಗೆ ಬೇಜಾರಿಲ್ಲ, ನಮಗೇನು ಬಿಸ್ನೆಸ್ ಬಂದಿಲ್ಲ ಅಂತ ನಮಗೇನು ಬೇಜಾರಿಲ್ಲ. ಜನ ಇದನ್ನು ಮಾಡಬೇಕು ನೋಡಿ, ವಿಚಾರ ಹೇಗಿದೆ, ಜನ ಉದ್ದೇಶ ಏನು, ನನಗೆ ಬಿಸ್ನೆಸ್ ಬರಬೇಕು ಅಂತಲ್ಲ. ಹಾಗಿದ್ದರೆ ಅವ್ರು ಈ ಪುಸ್ತಕ ಬರೀತಾನೆ ಇರಲಿಲ್ಲ. ಈ ಪುಸ್ತಕದಲ್ಲಿ ಕಂಪ್ಲೀಟಾಗಿ ಹೇಗೆ ನಾವು ಬೋರ್ವೆಲ್ನ ರೀಚಾರ್ಜ್ ಮಾಡ್ಬೋದು ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರ ಉದ್ದೇಶ ಏನು ಅಂದರೆ, ಈ ಪುಸ್ತಕ ಹೆಚ್ಚು ಜನ ತೊಗೊಬೇಕು, ಪುಸ್ತಕವನ್ನು ತೊಗೊಂಡು ಅವರು ಕೂಡ ಇದನ್ನು ಮಾಡಬೇಕು, ಅವ್ರ ಬೋರ್ವೆಲ್ಗೆ ಭೂಮಿ ತಾಯಿಗೆ ನೀರು ಉಣಿಸ್ಬೇಕು, ಅವಳಿಂದ ನೀರನ್ನು ತೆಗೆಯೋದಷ್ಟೇ ಅಲ್ಲ ಅನ್ನೋದು. ಹೇಗೆ ಮಾಡಬೇಕು ಅಂತ ಇಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಬೋರ್ವೆಲ್ ಇರುತ್ತೆ, ಸುಮಾರು 10 ಅಡಿ ಕೊರಿಬೇಕು, ಕೊರೆದು ಫಸ್ಟಿಗೆ ದೊಡ್ಡ ದೊಡ್ಡ ಕಲ್ಗಳನ್ನು ಹಾಕಬೇಕು, ಆಮೇಲೆ ಕೊಳವೆ ಬಾವಿ ನಾವೇನು ಕೇಸಿಂಗ್ ಪೈಪ್ ಅಂತೀವಲ್ಲ ಅದಕ್ಕೆ ತೂತುಗಳನ್ನು ಮಾಡಬೇಕು, ಆ ತೂತುಗಳನ್ನು ಮೆಷಿನಿಂದ ಮುಚ್ಚಿ ಕವರ್ ಮಾಡಬೇಕು, ಆಮೇಲೆ ದೊಡ್ಡ ಕಲ್ಲು, ದೊಡ್ಡ ಕಲ್ಲು ಆದಮೇಲೆ ಚಿಕ್ಕ ಕಲ್ಲು, ಅದಕ್ಕಿಂತ ಸಣ್ಣ ಕಲ್ಲು, ಮರಳು, ಈ ಥರ ಎಲ್ಲ ಮಾಡಿ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲಿ. ಹೀಗೆಲ್ಲ ಮಾಡಿ ಮಳೆ ನೀರು ಅದರೊಳಗೆ ಹೋಗಾಗಿ ಮಾಡಬೇಕು. ಆವಾಗ ಬೋರ್ವೆಲ್ಲಲ್ಲಿ ನೀರೊಳಗಡೆ ಎಲ್ಲ ಅಲ್ಲೇನು ಜಾಗಗಳಿರುತ್ತೆ, ಅಂತ ಕಲ್ಲಿನ ಪದರೆಗಳಲ್ಲಿ ಜಾಗಗಳಿರುತ್ತೆ, ಅಲ್ಲೆಲ್ಲ ನೀರು ಸ್ಟೋರೇಜ್ ಆಗಿರುತ್ತೆ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಕೃಷಿ ಚಟುವಟಿಕೆಗೋಸ್ಕರ ಮತ್ತೆ ನಾವು ಪಂಪ್ ಮಾಡಿದಾಗ ಯಾವ ನೀರನ್ನು ನಾವು ಸ್ಟೋರ್ ಮಾಡಿರ್ತೀವಿ ಆ ನೀರನ್ನು ನಾವು ಮತ್ತೆ ಎತ್ತಕ್ಕಾಗತ್ತೆ ಅನ್ನೋ ಅಂಶಗಳನ್ನು ಇದರಲ್ಲಿ ಬರೆದಿದ್ದಾರೆ. ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿದ್ದಾರೆ ಅವ್ರು, ಬೇರೆ ಬೇರೆ ಕಡೆ ಆಗಿರುವ ಕೇಸ್ ಸ್ಟಡಿಗಳನ್ನು ಇದರಲ್ಲಿ ವಿವರಿಸಿದ್ದಾರೆ, ಎಲ್ಲೆಲ್ಲಿ ನಾವು ಯಾವ್ಯಾವ ಥರ ಮಾಡಿದ್ವಿ ಅಂತ. DC ಆಫೀಸ್ ಚಿತ್ರದುರ್ಗದಲ್ಲಿ ಮಾಡಿದ್ದನ್ನು ಅವ್ರು ಬರೀತಾರೆ. ಅಲ್ಲಿ ಕೊಳವೆ ಬಾವಿಲಿ ನೀರಿರೋದಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇರುತ್ತೆ. ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಮಳೆ ನೀರನ್ನು ಶೇಖರಣೆ ಮಾಡಿ ಕುಡಿಯೋ ನೀರಿಗೆ ಬಳಸೋದಕ್ಕೆ ಒಂದು ಟ್ಯಾಂಕಿಗೆ ಶೇಖರಣೆ ಮಾಡ್ತಾರೆ, ಇನ್ನೊಂದು ಕೊಳವೆ ಬಾವಿಗೆ ಕಳಿಸ್ತಾರೆ. ಸೊ ಎರಡೂ ಆಯಿತು. ಈ ಥರದ ಕೇಸ್ ಸ್ಟಡಿಗಳು ಕೂಡ ಇದರಲ್ಲಿದೆ, ನಾನು ಎಲ್ಲ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ. ನೀವು ಪುಸ್ತಕಕ್ಕೆ ತೊಗೊಂಡು ಓದಿ ಮಳೆ ನೀರನ್ನು ಹೇಗೆ ಕುಡಿಯೋದಕ್ಕೆ ಉಪಯೋಗಿಸ್ಬೋದು, ಅದೇ ಥರ ಮಳೆ ನೀರನ್ನು ಹೇಗೆ ನಾವು ಕೃಷಿಗೋಸ್ಕರ ಕಾಪಿಟ್ಕೊಳ್ಬೋದು, ಅವೆರಡನ್ನು ದೇವರಾಜ ರೆಡ್ಡಿಯವರು ಬಹಳ ವೈಜ್ಞಾನಿಕವಾಗಿ ಮತ್ತು ತುಂಬ ಪ್ರಾಯೋಗಿಕವಾಗಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ. ಪುಸ್ತಕವನ್ನು ನೀವು ಖರೀದಿ ಮಾಡೋಕ್ಕೆ ಕೆಳಗಿನ ನಂಬರನ್ನು ಸಂಪರ್ಕ ಮಾಡಿ. ನಮಸ್ಕಾರ.